ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ತಿರುಮಲ ಲಡ್ಡು ಅಪವಿತ್ರತೆಯ ಕುರಿತು ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ ವಿಷಯ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಲಡ್ಡುವಿನ ಅಪವಿತ್ರತೆಯಿಂದ ಆ ಭಗವಂತನ ವಿಷಯದಲ್ಲಿ ಅನ್ಯಾಯ ನಡೆದಿದೆ ಎಂದು ಹಿಂದೂ ಭಕ್ತರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ದರು. ಆದರೆ ಎಲ್ಲರಿಗೂ ತಿಳಿಯದೇ ಇರುವ ಮತ್ತೊಂದು ವಿಷಯವೇನೆಂದರೆ, ತಿರುಮಲ ಮಹಾಪ್ರಸಾದವಾದ ಲಡ್ಡು ವಿಷಯದಲ್ಲಿ ಇಂತಹುದೇ ಘೋರ ಘಟನೆಗಳು ನಡೆಯುತ್ತದೆಂದು ಮತ್ತು ತಿರುಮಲ ಹುಂಡಿ ದೋಚುತ್ತಾರೆ ಎಂದು ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಈ ಮೊದಲೇ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದುವರೆಗೂ ಕೂಡ ಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದ ಕಾಲಜ್ಞಾನದಲ್ಲಿರುವ ವಿಷಯಗಳಲ್ಲಿ ಕೆಲವೊಂದು ಈಗಾಗಲೇ ನಡೆದಿವೆ, ಪ್ರಸ್ತುತ ನಡೆಯುತ್ತಿವೆ, ಮುಂದೆಯೂ ಕೂಡ ನಡೆಯಬಹುದು. ಕೆಲವೊಂದನ್ನು ನಾವು ಈಗಾಗಲೇ ನೇರವಾಗಿ ನೋಡುತ್ತಿದ್ದೇವೆ. ಆದರೆ ತಿರುಮಲ ಲಡ್ಡು ವಿಷಯದಲ್ಲಿಯೂ ಕೂಡ ಬ್ರಹ್ಮೇಂದ್ರ ಸ್ವಾಮಿಯವರು ಮೊದಲೇ ಹೇಳಿದ್ದಾರೆಂದು ಬಯಲಾಗಿದೆ. ಮತ್ತೆ ಅದು ಹೇಗೆ ಬಯಲಾಯಿತು? ಆ ತಾಳೆಗರಿ ಗ್ರಂಥಗಳಲ್ಲಿ ಬ್ರಹ್ಮೇಂದ್ರರವರು ಇನ್ನೂ ಏನು ಹೇಳಿದ್ದಾರೆ, ಕಾಲಜ್ಞಾನ ನಿಜವೇ ಎಂದು ಮತ್ತೊಂದು ಬಾರಿ ರುಜುವಾತಾಯಿತಾ ಎಂಬ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭವಿಷ್ಯತನ್ನು ತನ್ನ ಮನೋನೇತ್ರದಿಂದ ದರ್ಶನ ಪಡೆದ ಬ್ರಹ್ಮೇಂದ್ರ ಸ್ವಾಮಿಯವರು ಮುಂಬರುವ ಕಾಲದಲ್ಲಿ ಏನು ನಡೆಯುತ್ತದೆಂಬ ವಿಷಯಗಳನ್ನು ಪ್ರತಿಯೊಂದನ್ನು ಕೂಡ ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಅವರು ರಚಿಸಿದ ಕಾಲಜ್ಞಾನ ತಾಳೆಗರಿಗಳು ಇಲ್ಲಿಯವರೆಗೂ ಕೆಲವು ಲಭಿಸಿದ್ದು ಮತ್ತೆ ಕೆಲವು ರಹಸ್ಯವಾಗಿಯೇ ಉಳಿದಿವೆ. ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಹೇಳಿರುವಂತಹ 10 ಘಟನೆಗಳು ಏನು? ಆ ಘಟನೆಗಳಲ್ಲಿ ತಿರುಪತಿ ಮಹಾಪ್ರಸಾದವೂ ಅಡಗಿತ್ತ? ಎಂತಹ ವಿಶೇಷಗಳು ಮತ್ತು ಅದ್ಭುತಗಳನ್ನು ನಾವು ನೋಡಲಿದ್ದೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ಸ್ನೇಹಿತರೆ, ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಸಾವಿರಾರು ವಿಷಯಗಳನ್ನು ಹೇಳಿದ್ದಾರೆ. ಈಗಾಗಲೇ ಅವುಗಳಲ್ಲಿ ಹಲವಾರು ನಿಜವಾಗಿವೆ. ಆದ್ದರಿಂದಲೇ ಬ್ರಹ್ಮೇಂದ್ರರವರ ಕಾಲಜ್ಞಾನವು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದಿದೆ. ಕಳ್ಳಬಾಬಾಗಳನ್ನು ಹಿಡಿಯುವುದು, 6 ವರ್ಷದ ಬಾಲಕಿ ಗರ್ಭವತಿಯಾಗುವುದು, ಮಹಿಳೆಯರು ತಮ್ಮ ಶೀಲವನ್ನು ಮಾರಿಕೊಳ್ಳುವುದು, ಗಾಂಧಿ ಮಹಾತ್ಮರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದು, ಹೀಗೆ ಕಾಲಜ್ಞಾನದಲ್ಲಿ ಹೇಳಿರುವುದು ಅನೇಕ ನಿಜವಾಗಿವೆ. ಬ್ರಹ್ಮೇಂದ್ರ ಸ್ವಾಮಿಯವರ ಪೂರ್ತಿ ಹೆಸರು ಶ್ರೀ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ. ಅವರನ್ನು ನಾವು ಗೌರವದಿಂದ ಬ್ರಹ್ಮೇಂದ್ರ ಸ್ವಾಮಿಗಳು ಎಂದು ಕರೆಯುತ್ತೇವೆ. ಜನಸಂಖ್ಯೆಯು ನಾವು ಊಹಿಸದ ರೀತಿಯಲ್ಲಿ ಬೆಳೆಯುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಆಗಲೇ ಹೇಳಿದ್ದರು. ಅದಕ್ಕೆ ನಿದರ್ಶನ ಈಗ ಪ್ರಸ್ತುತ ಜನಗಣತಿಯಲ್ಲಿ ಎಷ್ಟು ಏರಿಕೆಯಾಗುತ್ತಿದೆ ಎಂದು ನಮಗೆ ಗೊತ್ತಲ್ಲವೇ? ಹಾಗೆಯೇ ಅವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ಹಾಗೆ ಎಷ್ಟೋ ಯಂತ್ರಗಳು ಬರುತ್ತವೆ, ಆದರೆ ಹುಟ್ಟು ಸಾವುಗಳನ್ನು ಮಾತ್ರ ಯಾವುದೂ ಸೃಷ್ಟಿಸಲಾರದು ಎಂದು ಹೇಳಿದ್ದಾರೆ. ಅದು ನಿಜವಲ್ಲವೇ ಸ್ನೇಹಿತರೆ? ಈಗ AI ಇಂಟೆಲಿಜೆಂಟ್ನಿಂದ ಮನುಷ್ಯರನ್ನು ಹೋಲುವ ರೋಬೋಟ್ಗಳನ್ನು ತಯಾರು ಮಾಡಿದ್ದಾರೆ. ಇನ್ನು ಅನೇಕ ಯಂತ್ರಗಳನ್ನು ಕೂಡ ತಯಾರಿಸುತ್ತಿದ್ದಾರೆ. ಆದರೆ ಮನುಷ್ಯನಿಗೆ ಜನ್ಮ ನೀಡುವ ಯಂತ್ರ ಮಾತ್ರ ಬರಲಿಲ್ಲ, ಹೋಗಿರುವ ಪ್ರಾಣವನ್ನು ಮರಳಿ ನೀಡುವ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ನಿಜ ಹೇಳಬೇಕೆಂದರೆ ಅದು ಬರುವುದಿಲ್ಲ ಎಂದು ಹೇಳಬಹುದು. ಹಾಗೆಯೇ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದಂತೆ ಮನುಷ್ಯರು ಸೋದರ ಸೋದರಿಯರು, ಅಕ್ಕ ತಂಗಿಯರು ಮತ್ತು ತಾಯಿ ಮಕ್ಕಳೆಂಬ ಸಂಬಂಧಗಳಿಗೆ ಬೆಲೆ ಕೊಡದ ಹಾಗೆ ತಯಾರಾಗುತ್ತಾರೆ ಎಂದು ಹೇಳಿರುವುದು 100ಕ್ಕೆ 100ರಷ್ಟು ಸತ್ಯ. ಇದಕ್ಕೆ ಸಾಕ್ಷಿಯಾಗಿ ದಿನದಿನಕ್ಕೂ ಟಿವಿಗಳಲ್ಲಿ ಪ್ರಸಾರವಾಗುವ ಸುದ್ದಿಗಳು ಮತ್ತು ನಮ್ಮ ಸುತ್ತಮುತ್ತಲೂ ಇರುವ ಕೆಲವು ಪುರುಷರು. ಇನ್ನೇನು ಬೇಕು, ಮನುಷ್ಯರಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡದೆ ಮೃಗಗಳಾಗಿ ವರ್ತಿಸುವ ರಾಕ್ಷಸರಿದ್ದಾರೆ ಎಂದು ಹೇಳಲು? ಹಾಗೆಯೇ ಅರಣ್ಯ ಮೃಗಗಳು ದೇವಾಲಯ ಮತ್ತು ಇನ್ನಿತರ ಪ್ರದೇಶಗಳಿಗೆ ಬಂದು ಮನುಷ್ಯರನ್ನು ಕೊಲ್ಲುತ್ತವೆ ಎಂದು ಬ್ರಹ್ಮೇಂದ್ರರವರು ಹಿಂದೆಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದು ಕೂಡ ನಡೆದಿರುವುದು ನಮ್ಮೆಲ್ಲರಿಗೂ ತಿಳಿದಿದೆ. ಕಳೆದ ವರ್ಷ ಅಂದರೆ 2023ರಲ್ಲಿ ತಿರುಮಲ ತಿರುಪತಿ ಬೆಟ್ಟ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕಬ್ಬಿಣವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಾರೆಂದು ಮತ್ತು ದೇವಾಲಯದಲ್ಲಿನ ವಿಗ್ರಹಗಳನ್ನು ಕದಿಯುತ್ತಾರೆಂದು ಹೇಳಿದ್ದರು. ಅದು ಈಗಾಗಲೇ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ವಿಗ್ರಹಗಳೇ ಅಲ್ಲದೆ ದೇವರ ಹುಂಡಿಯಲ್ಲಿರುವ ಹಣವನ್ನು ಕದಿಯುತ್ತಾರೆ. ಈಗಾಗಲೇ ತಿರುಮಲದಲ್ಲಿ ಬಹಳಷ್ಟು ಸಾರಿ ಹಣ ಲೆಕ್ಕ ಮಾಡುವ ಸೇವಕರೇ ಹಣವನ್ನು ಕದ್ದಿದ್ದು ಕೊನೆಗೆ ಸಿಕ್ಕಿಬಿದ್ದ ನಿದರ್ಶನಗಳು ಕೂಡ ಇವೆ. ಹಾಗೆಯೇ ಬಾಯಿ ಮಾತಿಗೆ ಬೆಲೆ ಇರುವುದಿಲ್ಲ, ಕಾಗದ ಪತ್ರಗಳಿಗೆ ಬೆಲೆ ಬರುತ್ತದೆಂದು ಹೇಳಿದ್ದರು. ಇದರ ಬಗ್ಗೆ ನಾವು ವಿಶೇಷವಾಗಿ ಹೇಳುವ ಅಗತ್ಯವಿಲ್ಲ. ಇಂದಿನ ಈ ದಿನಗಳಲ್ಲಿ ಅಸಲು ಮನುಷ್ಯರ ಮಾತಿಗೆ ಬೆಲೆಯೇ ಇಲ್ಲ. ಪ್ರತಿಯೊಂದು ಕೂಡ ಅಗ್ರಿಮೆಂಟ್ ಪೇಪರ್ ಮತ್ತು ರಿಜಿಸ್ಟರ್ ಆಗಿರಬೇಕು, ಆಗಲೇ ನಂಬುತ್ತಾರೆ. ಮಾತಕ್ಕೂ
ಹಂದಿಯ ಹೊಟ್ಟೆಯಲ್ಲಿ ಆನೆ ಹೋಲುವ ಮರಿ ಹುಟ್ಟುತ್ತದೆ, ಮಾರಮ್ಮ ದೇವಿ ಮನುಷ್ಯರ ಜೊತೆ ಮಾತಾಡುತ್ತಾಳೆ ಎಂದು ಹೇಳಿದ್ದರು. ಹಂದಿ ಹೊಟ್ಟೆಯಲ್ಲಿ ಆನೆ ಹೋಲುವ ಮರಿ ಆಲ್ರೆಡಿ ಒಂದು ಪ್ರದೇಶದಲ್ಲಿ ನಡೆದಿದೆ. ಇನ್ನು ಮುಂಬರುವ ವರ್ಷಗಳಲ್ಲಿ ಮಾರಮ್ಮ ದೇವಿ ಮಾತಾಡಬಹುದು. ಒಂದು ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರುತ್ತಾರೆ ಎಂದು ಹೇಳಿದ್ದರು. ಅದು ಈಗಲ್ಲ, ಈಗಾಗಲೇ ಹಲವು ವರ್ಷಗಳ ಕೆಳಗೆ ನಡೆದಿದೆ. 1 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನು ಸರ್ಕಾರವು ಕೊಡುತ್ತಿತ್ತು. ಹಾಡು ಹಗಲೇ ಕಳ್ಳರು ಬರುತ್ತಾರೆ, ಇದು ಕೂಡ ನಿಜವಾಗಿದೆ. ಬೆಟ್ಟ ಗುಡ್ಡಗಳನ್ನು ನಾಶ ಮಾಡುತ್ತಾರೆ, ಹರಿಯುವ ನದಿಗಳಿಗೆ ಅಡ್ಡ ಹಾಕುತ್ತಾರೆ. ಸ್ನೇಹಿತರೆ, ಇದು ನಿಜವಲ್ಲವೇ? ಈಗಾಗಲೇ ಬೆಟ್ಟಗಳನ್ನು ಆಧುನಿಕ ಹೆಸರಲ್ಲಿ ಅಕ್ವೇರ್ ಮಾಡಿಕೊಂಡು ಅವರಿಗೆ ಬೇಕಾದ ಹಾಗೆ ಬಳಸಿಕೊಳ್ಳುತ್ತಿದ್ದಾರೆ. ನದಿಗಳಿಗೆ ಅಣೆಕಟ್ಟುಗಳು ಕಟ್ಟಿರುವ ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಹಂಸ ವಾಹನಗಳನ್ನೇರಿ ಆಕಾಶ ಬೀದಿಗಳಲ್ಲಿ ಜನರು ಪ್ರಯಾಣ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಇದು ಈಗಾಗಲೇ ನಿಮಗೆ ಅರ್ಥವಾಗಿದೆ, ವಿಮಾನ ಪ್ರಯಾಣವೆಂದು. ಕಬ್ಬಿಣದ ಕಂಬಿಗಳ ಮೇಲೆ ಹೊಗೆ ಬಂಡಿಗಳು ನಡೆಯುತ್ತವೆ, ನೀರಿನಿಂದ ಬೆಳಕು ಬರುತ್ತದೆಂದು ಹೇಳಿದ್ದಾರೆ. ಇದಕ್ಕೆ ಉದಾಹರಣೆಯೇ ರೈಲುಗಳು ಮತ್ತು ವಿದ್ಯುತ್ ಬಲ್ಬ್ಗಳು. ಇನ್ನು ಮುಂದೆ ನಡೆಯಲಿರುವ ಕೆಲವು ವಿಷಯಗಳ ಬಗ್ಗೆ ತಿಳಿಯೋಣ. ಸರಿಸುಮಾರು 5,000 ವರ್ಷಗಳ ನಂತರ ಕಾಶಿಯಲ್ಲಿರುವ ಗಂಗಾ ನದಿ ಮಾಯವಾಗುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಕಾಶಿಯಲ್ಲಿರುವ ಗಂಗಾ ನದಿ ಪ್ರತಿದಿನವೂ ಕಾರ್ಖಾನೆಗಳು ಹೊರಬಿಡುವ ವ್ಯರ್ಥಗಳಿಂದ ಕಲುಷಿತವಾಗುತ್ತಿದೆ. ಹೀಗೆ ಮುಂದುವರಿಯುತ್ತಿದ್ದರೆ ಕೆಲವು ದಶಾಬ್ದಗಳಲ್ಲಿ ಅದು ನಡೆಯುವ ಅವಕಾಶವಿದೆ ಎಂದು ಹೇಳಬಹುದು. ಪ್ರಪಂಚದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿ ಪುಣ್ಯಾತ್ಮರ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಹೇಳಿದ್ದಾರೆ. ಪ್ರತಿದಿನವೂ ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ದಾರುಣ ಘಟನೆಗಳನ್ನು ನೋಡುತ್ತಿದ್ದರೆ ಅದು ನಿಜವೇ ಎನಿಸುತ್ತದಲ್ಲವೇ? 2040 ದಿನಗಳ ಕಾಲ ಕಾಶಿ ಬಳಿ ಗಂಗಾ ನದಿಯಲ್ಲಿ ನೀರು ಇರುವುದಿಲ್ಲ ಎಂದು ಹೇಳಿದ್ದಾರೆ. ಭಾರತ ದೇಶದ ಮೇಲೆ ಯುದ್ಧ ನಡೆಯುತ್ತದೆ, ದೆಹಲಿಯ ಮೇಲೆ ಬಾಂಬ್ಗಳ ಸುರಿಮಳೆಯಾಗುತ್ತದೆ, ದೇಶದ ರಾಜಧಾನಿ ಬದಲಾಗುತ್ತದೆ, ಅದೇ ವರ್ಷದಲ್ಲಿ ನಲ್ಲೂರು ನೀರಿನಿಂದ ಮುಳುಗುತ್ತದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಇಲ್ಲಿಯವರೆಗೂ ಕೂಡ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ಅನೇಕ ವಿಷಯಗಳು ನಡೆದಿವೆ, ಮತ್ತಷ್ಟು ನಡೆಯುತ್ತಿವೆ ಎಂದು ಹೇಳುವುದಕ್ಕೆ ಆಧಾರಗಳು ಕೂಡ ಇವೆ. ಇನ್ನು ಇದೇ ರೀತಿಯಾಗಿ ಕಲಿಯುಗದ ಬಗ್ಗೆ ಹಾಗೆಯೇ ಮುಂದೆ ನಡೆಯುವ ವಿಷಯಗಳನ್ನು ಕೂಡ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಯುದ್ಧಗಳು ನಡೆಯುತ್ತವೆ, ಈ ಕಾರಣದಿಂದ ನಮ್ಮ ದೇಶವು ಬಹಳ ನಷ್ಟ ಅನುಭವಿಸುತ್ತದೆ, ಅತಿ ಅವಶ್ಯಕವಾದ ಸರಕು ಸಾಮಾನುಗಳ ಬೆಲೆಗಳು ಗಗನಕ್ಕೇರುತ್ತವೆ. ಹಾಗೆಯೇ ಅಧಿಕವಾಗಿ ಆಸ್ತಿ ಮತ್ತು ಪ್ರಾಣ ನಷ್ಟ ಸಂಭವಿಸುತ್ತದೆ. ಒಂದು ಸುನಾಮಿ ಬರುತ್ತದೆ, ಇದರ ಕಾರಣದಿಂದ ಅನೇಕ ಪ್ರದೇಶಗಳು ನಾಶವಾಗುತ್ತವೆ. ಕ್ಯಾನ್ಸರ್ನಂತಹ ಪ್ರಾಣಾಂತಿಕ ವ್ಯಾಧಿಗಳಿಗೆ ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ. ಹಾಗೆಯೇ ಬಂಗಾರದ ಬೆಲೆಯು ದಿನದಿನಕ್ಕೂ ಹೆಚ್ಚಾಗುತ್ತಲೇ ಇರುತ್ತದೆ. ಧನವಂತರು ಕೂಡ ಬಂಗಾರವನ್ನು ಖರೀದಿಸಲು ಸಾಧ್ಯವಾಗದ ಹಾಗೆ ಬೆಳೆಯುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ಆಗಲೇ ಹೇಳಿದ್ದರು. ಸ್ನೇಹಿತರೆ, ಇದನ್ನು ನಾವು ಈಗಾಗಲೇ ನೋಡುತ್ತಿದ್ದೇವೆ. 2 ವರ್ಷಗಳ ಹಿಂದೆ ಇದ್ದ ಬಂಗಾರದ ಬೆಲೆ ಈಗಾಗಲೇ ದುಪ್ಪಟ್ಟಾಗಿದೆ. ಇದನ್ನು ನೋಡುತ್ತಿದ್ದರೆ ಮುಂಬರಲಿರುವ ದಿನಗಳಲ್ಲಿ ಇನ್ನಷ್ಟು ದುಬಾರಿಯಾಗುತ್ತದೆಂದು ಹೇಳಬಹುದು. ಗಂಡ ಹೆಂಡತಿಯರು ಹಣಕ್ಕೋಸ್ಕರ ಒಬ್ಬರನ್ನೊಬ್ಬರು ನಿಂದಿಸುತ್ತಾರೆ ಮತ್ತು ಜಗಳವಾಡುತ್ತಾರೆ ಎಂದು ಹೇಳಿದ್ದಾರೆ. ಇದನ್ನು ಕೂಡ ನಾವು ನಮ್ಮ ಸುತ್ತಮುತ್ತಲೂ ನೋಡುತ್ತಿರುತ್ತೇವೆ. ಆಕಾಶದಿಂದ 2 ಬಂಗಾರು ಹಂಸಗಳು ಹುಟ್ಟಿ ಊರು ಮತ್ತು ನಗರಗಳಲ್ಲಿ ಸಂಚರಿಸುತ್ತವಂತೆ. ಹಾಗೆಯೇ ಜನರು ಅತಿ ಆಸೆಯಿಂದ ಆ ಹಂಸಗಳನ್ನು ಹಿಡಿಯಲು ಪ್ರಯತ್ನಿಸಿ ತುಂಬಾ ಜನ ಮರಣ ಹೊಂದುತ್ತಾರೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಅನೇಕ ಉತ್ಪತ್ತಿಗಳು ಶುರುವಾಗುತ್ತವೆ. ಕೋಪದಿಂದ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನು ಬಿಟ್ಟು ವಿಂಧ್ಯಾ ಪರ್ವತಗಳಿಗೆ ಹೋಗುತ್ತಾರಂತೆ. ಪಶ್ಚಿಮ ದಿಕ್ಕಿನಲ್ಲಿ ಅರ್ಧರಾತ್ರಿ ಸೂರ್ಯನು ಉದಯಿಸುತ್ತಾನೆ. ಇಂದ್ರಕೀಲಾದ್ರಿ ಪರ್ವತದ ಮೇಲೆ ನೆಲೆಸಿರುವ ದುರ್ಗಾದೇವಿ ಮೂಗುಬಟ್ಟನ್ನು ಕೃಷ್ಣಾ ನದಿ ನೀರು ಮುಟ್ಟುತ್ತದೆ. ಶ್ರೀಶೈಲಂ ಶಿಖರದ ಮೇಲೆ ಅಗ್ನಿಮಳೆಯಾಗುತ್ತದೆ. ಇದನ್ನು ನೋಡಿದ ನಂದಿ ಅರಚುತ್ತದೆ. ಇದನ್ನು ಕೇಳಿದ ಅನೇಕ ಮಂದಿ ಮರಣ ಹೊಂದುತ್ತಾರೆ. ನೀರಿನಿಂದ ಬೆಳಗುವ ದೀಪಗಳು ಬರುತ್ತವೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ಅವರ ಕಾಲಜ್ಞಾನದಲ್ಲಿ ಆಗಲೇ ಹೇಳಿದ್ದಾರೆ. ಕಪಟ ಯೋಗಿಗಳು ಮತ್ತು ಕಳ್ಳಬಾಬಾಗಳು ಈ ದೇಶದಲ್ಲಿ ಹೆಚ್ಚಾಗುತ್ತಾರೆ ಎಂದು ಹೇಳಿದ್ದಾರೆ. ನಾವು ಈಗಾಗಲೇ ಈ ಕಳ್ಳಬಾಬಾಗಳ ಬಗ್ಗೆ ಮತ್ತು ಅವರು ಮಾಡುವಂತಹ ಮೋಸಗಳ ಬಗ್ಗೆ ಹಲವಾರು ನೋಡಿದ್ದೇವೆ ಹಾಗೂ ಕೇಳಿದ್ದೇವೆ ಕೂಡ.
ಭೂಮಿ ಸ್ವಲ್ಪ ಸ್ವಲ್ಪವೇ ಸಮುದ್ರದಲ್ಲಿ ಸೇರಿಕೊಳ್ಳುವುದರಿಂದ ಕೆಲವು ಮಹಾನಗರಗಳು ಮಾಯವಾಗುತ್ತವೆ ಎಂದು ಹೇಳಿದ್ದಾರೆ. ದಿನದಿನಕ್ಕೂ ಧರ್ಮವು ದಾರಿ ತಪ್ಪುತ್ತದೆಂದು ಅಧರ್ಮವು ನೆಲೆಯೂರುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಅದು 100ಕ್ಕೆ 100ರಷ್ಟು ಸತ್ಯ ಎಂದು ನಮ್ಮಲ್ಲಿ ಎಲ್ಲರಿಗೂ ಗೊತ್ತು. ದಿನದಿನಕ್ಕೂ ಅಧರ್ಮಗಳು ಹೆಚ್ಚಾಗುತ್ತಲೇ ಇದೆ. ಕಂಚಿ ಕಾಮಾಕ್ಷಮ್ಮ ಕಣ್ಣೀರು ಹಾಕುತ್ತಾಳೆ. ಬೆಜವಾಡ ದುರ್ಗಮ್ಮನ ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಉರುಳುತ್ತವೆ. ಆಗ ಅನೇಕ ಜನರ ಪ್ರಾಣ ನಷ್ಟ ಸಂಭವಿಸುತ್ತದೆಂದು ಹೇಳಿದ್ದಾರೆ. ಕಂಚಿ ಕಾಮಾಕ್ಷಮ್ಮ ಕಣ್ಣೀರು ಕಾಚೇನು, ಬೆಜವಾಡ ದುರ್ಗಮ್ಮ ಕೊಂಡ ಬಗಿಲೇನು. ಹಂಪಿಯಲ್ಲಿರುವ ಹನುಮಂತನು ಆಗ್ರಹದಿಂದ ಎದ್ದು ನಿಂತು ಆರ್ಭಟದಿಂದ ಕೇಕೆ ಹಾಕುತ್ತಾರೆ. ಆ ಕೇಕೆಗಳಿಗೆ ಜನ ಭಯಬೀಳುತ್ತಾರೆ ಎಂದು ಹೇಳಿದ್ದಾರೆ. ಮೂಸಿ ಮಹಾನದಿಯ ಪ್ರವಾಹದಿಂದ ಹೈದರಾಬಾದ್ ಮುಳುಗಿ ಹೋಗುತ್ತದೆ. ಆನಂತರ ಕೆರೆಗಳು ನದಿಗಳು ಬತ್ತಿ ಹೋಗಿ ನೀರಿಗೆ ಬರ ಹೆಚ್ಚಾಗುತ್ತದೆ ಎಂದು ಹೇಳಿದ್ದಾರೆ. ಕೆಲವು ದೇವಾಲಯಗಳು ಪೂಜೆಗಳಿಲ್ಲದೆ ಮುಚ್ಚಲ್ಪಡುತ್ತವೆಂದು ಹೇಳಿದ್ದಾರೆ. ಕಾಳಹಸ್ತೇಶ್ವರನ ಘನತೆ ಕಡಿಮೆಯಾಗುತ್ತದೆಂದು, ತಿರುಮಲ ವೆಂಕಟೇಶ್ವರನ ಪ್ರಭಾವ ಬೆಳೆಯುತ್ತದೆಂದು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದರು. ಸ್ನೇಹಿತರೆ, ಈಗ ಶ್ರೀ ಕಾಳಹಸ್ತಿಯ ಬಗ್ಗೆ ತಿಳಿಯದೇ ಇರುವವರು ಇರುತ್ತಾರೆ, ಆದರೆ ತಿರುಪತಿ ತಿರುಮಲದ ಬಗ್ಗೆ ತಿಳಿಯದವರು ಯಾರೂ ಇರುವುದಿಲ್ಲ. ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ತಿರುಮಲ ತಿಮ್ಮಪ್ಪನಿಗೆ ಭಕ್ತರಿದ್ದಾರೆ. ಪ್ರಸಿದ್ಧ ತಿರುಮಲ ವೆಂಕಟೇಶ್ವರ ಆಲಯ ಸಂಪತ್ತನ್ನು ಕಳ್ಳರು ಕದಿಯುತ್ತಾರೆ. ಇದರಿಂದ ಆ ಸ್ವಾಮಿಯವರ ಬಲಭುಜ ಅದುರುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ತಿರುಪತಿಯ ಮಹಾಪ್ರಸಾದ ಅಪವಿತ್ರವಾಗುತ್ತದೆಂದು ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದು ಈಗ ನಿಜವಾಗಿದೆ. ಇನ್ನು ಅದೆಷ್ಟೋ ವಿಚಾರಗಳು ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಅಡಗಿದೆ. ಇನ್ನಷ್ಟು ವಿಷಯಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ. ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.